ఏమో ఏ సార్ యార్ మాట్లాడు ఇప్పుడు మాట్లాడి ఇల్లు పని ಇಡೀ ದೇಶದಲ್ಲಿ ಪಾಪ್ಯುಲರ್ ಫ್ರಂಟ್ ಮತ್ತೆ ಎಸ್ ಡಿ ಪಿ ಐ ನ್ಯಾಷನಲ್ ಮತ್ತೆ ಸ್ಟೇಟ್ ಲೀಡರ್ಗಿಂತ ಎನ್ ಐ ಎಗೆ ಬುಟ್ಟಿ ಇಡಿಗೆ ಬುಟ್ಟಿ ಈ ಚಳವಳಿನ ಈ ಸಂಘಟನೆಗೆ ಹೆದರ್ಸಕ್ಕೆ ಈ ಸಂಘಟನೆಗೆ ಬ್ಯಾನ್ ಮಾಡೋಕ್ಕೆ ಏನು ಕೇಂದ್ರ ಸರ್ಕಾರ ಅಮಿತ್ ಶಾ ಮತ್ತೆ ಮೋದಿ ಯೋಚನೆ ಮಾಡ್ತಾ ಇದ್ದಾರೆ? ನಾವು ಖಂಡಿತ ಬಗ್ಗಲ್ಲ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂತ ಇದೆ, ಈ ದೇಶದಲ್ಲಿ ನ್ಯಾಯ ಇದೆ. ಈ ನ್ಯಾಯಗೋಸ್ಕರ ಹೋರಾಟ ಮಾಡ್ತಾ ಇರೋದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಈ ದೇಶಿನ ಸ್ವಾತಂತ್ರ್ಯ ಹೋರಾಟ ಯಾರಿದಾರಲ್ಲ ಅವ್ರ ಜೊತೆ ನಾವು ಸೇರಿ ಈ ದೇಶನ ರಕ್ಷಣೆ ಮಾಡೋಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತೇನು ಇ ಡಿ ಮುಖಾಂತರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ಹೆದರಿಸೋದು, ಎಸ್ ಡಿ ಪಿ ನ ಲೀಡರ್ಸ್ಗೆ ಹೆದರಿಸೋದು, ನಾವು ಖಂಡಿತ ಸಂವಿಧಾನನ ಬುಟ್ಟಿ ಕೆಲಸ ಯಾವತ್ತೂ ಮಾಡಲಿಲ್ಲ, ಇನ್ನು ಮುಂದಿನ ಮಾಡೋದು ಇಲ್ಲ. ಈ ದೇಶದ ರಕ್ಷಣೆಗೋಸ್ಕರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮತ್ತೆ ಎಸ್ ಡಿ ಪಿ ಕಾರ್ಕುನ ಒಬ್ಬೊಬ್ಬ ಕಾರ್ಯಕರ್ತನು ಈ ದೇಶಕ್ಕೋಸ್ಕರ ಈ ನಾಡಿಗೋಸ್ಕರ ತಮ್ಮ ಪ್ರಾಣನ ಕೊಟ್ಟು ಈ ದೇಶನ ಈ ಸಂವಿಧಾನ ಉಳಿಸೋಕ್ಕೋಸ್ಕರ ಹೋರಾಟ ನಿರಂತರ ಜಾರಿ ಇರ್ತದೆ ಅಂತ ಹೇಳಿ ಈ ಇಂಥ ಟೈಮಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರದಿಂದ ನಾವು ಮಾತಾಡ್ತಾ ಇದ್ದೀವಿ. ಇಡೀ ದೇಶದಿಂದ ಏನು ಹೆದರಿಸ್ತಾ ಇದ್ದಾರೆ ಎಸ್ ಡಿ ಪಿ ಐನ ಪಾಪ್ಯುಲರ್ ಫ್ರಂಟ್ನ, ನಾವು ಹೆದರಿಸೋಕ್ಕಾಗಲ್ಲ, ನಾವು ಹೆದರೋದು ಇಲ್ಲ. ಈ ದೇಶದಲ್ಲಿ ನಾವು ಹುಟ್ಟಿ ಬೆಳೆದಿರೋದು, ಈ ದೇಶದಲ್ಲಿ ನಾವು ಬದುಕ್ತಾ ಇರೋದು. ಇಲ್ಲಿಂದ ದಲಿತರಲಿ ಅಲ್ಪಸಂಖ್ಯಾತರಲಿ ಮುಸಲ್ಮಾನ ಇರಲಿ ತನ್ನ ಹಕ್ಕನ್ನು ಪಡೆಯೋಕ್ಕೋಸ್ಕರ ಹೋರಾಟ ಮಾಡೇ ಮಾಡ್ತಾನೆ. ತನ್ನ ಪ್ರಾಣ ಕೊಟ್ಟಿನೂ ಈ ದೇಶದಲ್ಲಿ ಸಂವಿಧಾನ ಉಳಿಸೋಕ್ಕೆ ನಾವು ಹೋರಾಟ ಮಾಡ್ತೀವಿ, ಖಂಡಿತ ಮಾಡ್ತೀವಿ ನಾವು. ವಿಸ್ತಾರ ನ್ಯೂಸ್, ನಿಖರ ಜನಪರ.